ಸರ್, ಸಿ ಎಂಗೆ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ, ಅಂಗೀಕಾರ ಆಗುತ್ತಾ ಸರ್? ಇನ್ನು ಸಿ ಎಂ ಅವರು ನೋಡಿ ನಂತರ ಅವರು ಅಂಗೀಕಾರ ಮಾಡ್ತಾರಾ, ಕ್ಯಾಬಿನೆಟ್ ತರ್ತಾರಾ, ಅದೆಲ್ಲ ನೋಡ್ಬೇಕಲ್ಲ. ಈಗಲೇ ನಾವು ಊಹೆ ಮಾಡ್ಕೊಂಡು ಹೇಳ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಯಾರಿಗೂ ಅನ್ಯಾಯ ಬಿಡೋಕ್ಕಲ್ಲ. ಇದು ಜಾತ್ಯತೀತ ಪಕ್ಷ, ಎಲ್ಲವೂ ಎಲ್ಲ ಸಮಾಜದ ದೃಷ್ಟಿ ಇಟ್ಕೊಂಡೇ ಮಾಡ್ತೀವಿ. ಜಾತಿ ಗಣತಿ ಈ ದೇಶದಲ್ಲಿ ಆಗಬೇಕು ಅನ್ನೋದು ಒಂದು ಕಡೆ ಕೂಗು, ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮಾಜದಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ. ಆ ಗೊಂದಲನ್ನು ಏನು ಅನ್ನೋದನ್ನು ಸ್ಪೆಸಿಫಿಕ್ಕಾಗಿ ಕೆಲವು ಜನಗಣತಿ ವಿಚಾರದಲ್ಲಿ ಬಂದಾಗ ಅದು ಸಂಪೂರ್ಣವಾಗಿ ಸಮಾಧಾನ ಇಲ್ಲ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಕೈಗೆ ಬಂದ ಮೇಲೆ ಅದು ನೋಡಿದ ಮೇಲೆ ಸೊ ಅದನ್ನು ಏನು ಸರಿ ತಪ್ಪು ಅನ್ನೋದನ್ನು ವಿಮರ್ಶೆ ಮಾಡಿ ನಂತರ ಅದು ಮುಂದುವರಿಯುತ್ತೆ. ಅದರಿಂದ ಈ ಊಹಾಪೋಹೆಗೆ ನಾವು ಹೆಚ್ಚು ಗಮನ ಕೊಡೋದು ಬೇಡ ಅಂತ. ಒಳ ಪಂಗಡಗಳನ್ನು ಸೇರಿಸಿಲ್ಲ ಅಂತ ಲಿಂಗಾಯತರು ಕೂಡ ಹೇಳ್ತಾ ಇದ್ದಾರೆ, ತಾವು ಕೂಡ ಹೇಳಿ ನೋಡೋಣ. ಅದು ಈಗ ಮುಖ್ಯಮಂತ್ರಿಯವ್ರ ಹತ್ರ ಸ್ವೀಕಾರ ಮಾಡಿದ್ದಾರೆ, ಅದನ್ನು ಮುಖ್ಯಮಂತ್ರಿಗಳು ಬಹುಶಃ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡ್ತಾರೆ, ನಂತರ ಓದ್ತೀನಿ. ವರದಿಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ತಿದ್ದುಪಡಿ ಮಾಡೋದ ಅಥವಾ ಬೇರೆ ಹೊಸದಾಗಿ ಸಮೀಕ್ಷೆ ಮಾಡೋದು ಕೇಳ್ತೀರಾ? ಅವಕಾಶ ಇರುತ್ತೆ, ಏನು ಅಂತ ಹೇಳಿ ಅಲ್ಲೇ ತೀರ್ಮಾನ ಮಾಡಬೇಕು. ಇವನ್ನ ನಾವು ಇಲ್ಲಿ ಹೊರಗಡೆ ಹೇಳ್ತಕ್ಕಂಥ ಸೂಕ್ತ ಅಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ವಾಸ್ತು ವಿಚಾರವನ್ನು ಚರ್ಚೆ ಮಾಡಿದಾಗ ಅಲ್ಲಿ ಏನಾದ್ರೂ ಸೂಕ್ತ ಅಲ್ಲ ಅನ್ನಿಸ್ದಾಗ, ತಪ್ಪಿದ್ದರೆ ಅಥವಾ ತಿದ್ದಬೇಕು ಅಥವಾ ಸರಿ ಮಾಡಬೇಕು ಅನ್ನೋಥದ್ದು ಏನಾದ್ರು ಬಂದಾಗ ಅದು ಅಲ್ಲೇ ಚರ್ಚೆ ಮಾಡ್ಬೋದು. ನಾವು ಕ್ಯಾಬಿನೆಟ್ ವಿಚಾರನ ಕ್ಯಾಬಿನೆಟ್ ಹೊರಗಡೆ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ. ವರದಿಯಲ್ಲಿ ಕೆಲವು ಸಮುದಾಯಗಳಿಗೆ ಹೆಚ್ಚಿನ ಜನಸಂಖ್ಯೆ ಕೊಟ್ಟಿದ್ದಾರೆ, ತಮ್ಮ ಸಮುದಾಯಗಳನ್ನು ಮಾಡಿಲ್ಲ. ಏನೇ ಇರಲಿ, ಸೊ ಮುಖ್ಯಮಂತ್ರಿಗಳ ಕೈಗೆ ಸೇರಿದೆ. ಮುಖ್ಯಮಂತ್ರಿಗಳು ಅದನ್ನು ಯಾವ ಇದರಲ್ಲಿ ಚರ್ಚೆ ಮಾಡಬೇಕೋ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅದು ಬಗೆಹರಿಯುತ್ತೆ ಅಂತ ನಂಬಿಕೆ ಇದೆ. ಸೊ ಇದು ಚಲುವರಾಯಿ ಸ್ವಾಮಿ ಅವರ ಮಾತು. ವರದಿ ಬಂದ ಬಳಿಕ ಅಂದರೆ ವರದಿಯಲ್ಲಿ ಏನಿದೆ, ಏನೆಲ್ಲ ಅಂಶಗಳಿದೆ ಅದನ್ನು ನೋಡಿ ನಾವು ಸಿ ಎಂ ಜೊತೆ ಮಾತನಾಡ್ತೀವಿ ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.